नमेसु दोलेगौड अंत निखिल कुमार समीर गेलबेकु ಈಗ ಕುಮಾರಣ್ಣವರು ನಮ್ಮ ನಮಗೆ ಏನೇನು ಬೇಕು ಚಲಪಡತಾರೆ ಕೆಲನು ಮಾಡಿದ್ದಾರೆ ಆಮೇಲೆ ಈಗ ಅವರು ಗೆದ್ರೆ ಅವರು ಕೇಂದ್ರ ಮಂತ್ರಿ ಆಗಿದ್ದಾರೆ ಅವರು ನಮಗೆ ಇನ್ನು ಅನುಕೂಲ ಮಾಡ್ತಾರೆ ಚಲಪಡತಾರೆ ರಾಮನಗರ ಜಿಲ್ಲೆಯಲ್ಲಿ ಆಮೇಲೆ ಈ ಕಾಂಗ್ರೆಸ್ ಏನು ಮಾಡ್ತಾರೆ ಅಂದ್ರೆ ಎಲ್ಲಕ ದುಡ್ಡು ಕೊಟ್ಟು ಸೋಮೇರಿ ಮಾಡ್ಬಿಡವರೆ ಎಲ್ಲರೂ ಯಾರು ಕೆಲಸಕ್ಕೆ ಬತ್ತಲ್ಲ ಉಣ್ಕೊಂಡು ಉಣ್ಕೊಂಡು ಕೂತವರು ಮೂರು ಮೂರು ಸರ್ಕಿ ಕೊಡ್ತಾರೆ ಅಂತ ಕೆಲಸಕ್ಕೆ ಸಿಗ್ತಲ್ಲ ಸೋಮೇರಿ ಆಗ್ಬಿಡವರೆ ಆ ಗ್ಯಾರಂಟಿ ಏನು ಬೇಕಾಗಿಲ್ಲ ನಮಗೆ ಏನು ಮಾಡೋ ಕರೆಂಟ್ ಚಾರ್ಜ್ ನಮಗೆ ಮೊದಲೇ 300 ರೂಪಾಯಿ ಬತ್ತಾ ಇತ್ತು ಇವಾಗ 450 500 ರೂಪಾಯಿ ಬತ್ತಾ ಇದೆ ಫ್ರೀ ಅಂತಾರೆ ನಮ್ಮ ಈಗಲೇ ಕೊಡ್ತೀನಿ ಕಾರ್ಡ್ ನಮ್ಮ ಹತ್ರ 500-600 ರೂಪಾಯಿ ಬದಾಯಿದೀವಿ ಇವಾಗ ಯಾಕೆ ಅಂತ ನಮಗೆ ಗೊತ್ತಿಲ್ಲ ಏ ಕೇಳಿದ್ರೆ ಜಾರೆ ಇದು ಕರೆಂಟ್ ಚಾರ್ಜ್ ಕಮ್ಮಿ ಮಾಡಿದೀವಿ ಫ್ರೀ ಮಾಡಿದೀವಿ ಅಂತಾರೆ ಯಾವ ಫ್ರೀನೂ ಇಲ್ಲ ಏನೂ ಇಲ್ಲ ಹೌದು ಈಗ ಯೋಗೇಶ್ವರಿ ಏನು ಮಾಡ್ತಾರೆ ಅಂದ್ರೆ ಒಂದು ಪಕ್ಷದಲ್ಲಿ ಇಲ್ಲಿರ್ತಾರೆ ಒಂದು ಪಕ್ಷದಲ್ಲಿ ಅಲ್ಲಿರ್ತಾರೆ ಎಲ್ಲಿ ಹೋಗ್ತಾರೆ ಅಂತ ದುಡ್ಡು ಕೊಟ್ಟಾರ ಕಡೆ ಹೋಯ್ತಾ ಇರ್ತಾರೆ ಅವರು ಈಗ ಸುಮಾರು ಒಂದೇ ಪಕ್ಷ ಇದ್ರು ಅವರು ಇವತ್ತು ಅವ್ರು ಯಾರು ಚಲಪಡ ತಲಕ್ಕೆ ಜಗ್ಗಿಸಬೇಕಾದ್ದೇ ಇರಲಿಲ್ಲ ಅವರೇ ಕಿಂಗ್ ಆಗಿರೋರು ಅವ್ರು ಆ ಕಡೆ ಈ ಕಡೆ ಆರೆ ಈ ತರ ಆಗಿದ್ದಾರೆ ಓಕೆ ಎರಡು ಸಲ ನಿಖಿಲ್ ಕುಮಾರ್ ಸ್ವಾಮಿ ಅವರು ಸೋತಿದ್ರಲ್ವಾ ಸರ್ हाँ मैडम ಈ ಸಲ ನಾನು ಕೈ ಹಿಡಿತೀರಾ हाँ मैडम ಕೈ ಹಿಡಿದೀವಿ ಓಕೆ ನಿಖಿಲ್ ಕುಮಾರ್ ಸ್ವಾಮಿ ವರ್ಸಸ್ ಸಿಪಿ ಯೋಗೇಶ್ವರ್ ಯಾರು ಗೆಲ್ಬೇಕು ನಿಖಿಲ್ ಮೇಡಮ್ ಓಕೆ ಯಾಕೆ ಮೇಡಮ್ ಅವರು ಅಂದ್ರೆ ಕೆಲಸಗಳು ಮಾಡ್ತಿದ್ದಾರೆ ಮೇಡಮ್ ಅದಕ್ಕೋಸ್ಕರ ಓಕೆ ಅದಕ್ಕೋಸ್ಕರ ಮಾತ್ರ ಯಾಕೆ ಸಿಪಿ ಯೋಗೇಶ್ವರ್ ಗೆಲ್ಬಾರದು ಸರ್ ನಂಗೆ ಇಷ್ಟ ಇಲ್ಲ ಮೇಡಮ್ ಯಾಕಂದ್ರೆ ಅವಾಗಿಂದ ಫ್ಯಾನ್ಸ್ ಆಗಿದೀವಿ ಕುಮಾರ್ ಸ್ವಾಮಿ ಫ್ಯಾನ್ಸ್ ಆಗಿದೀವಿ ಅದಕ್ಕೋಸ್ಕರ ಯಾಕೆ ಯಾಕೆ ಇಷ್ಟ ಇಲ್ಲ ಅಂದ್ರೆ ಫ್ಯಾನ್ಸ್ ಆಗಿದೀವಿ ಮ್ಯಾಮ್ ಅದಕ್ಕೋಸ್ಕರ ಅವರಿಗೆ ಇಷ್ಟ ಬಂತು ಓಕೆ ಎಲ್ಲೋ ಒಂದ ಕಡೆ ಗ್ಯಾರಂಟಿ ಯೋಜನೆಗಳು ಏನಾದರೂ ಕೈ ಹಿಡಿಯುತ್ತಾ ಅಂತ ಇಲ್ಲ ಇಲ್ಲ ಮೇಡಮ್ ಮಿಡಿಯಲ್ ಅದು ಗ್ಯಾರಂಟಿ ಹೇಳೋ ಯಾರು ತಿಳುವಳಿಕೆ ಇಲ್ಲದವರು ಮಾತ್ರ ಓಟ್ ಹಾಕ್ತಾರೆ ತಿಳುವಳಿಕೆ ಇಲ್ಲದವರು ಓಟ್ ಹಾಕ್ತಾರೆ ತಿಳುವಳಿಕೆ ಇಲ್ಲದವರು ಯಾರು ಓಟ್ ಹಾಕಲ್ಲ ಅವರೇನು ಜಾತಿ ರಾಜಕಾರಣ ಮಾಡ್ತಾರೆ ಸಿದ್ದರಾಮಯ್ಯ ಜಾತಿ ರಾಜಕಾರಣ ಮಾಡ್ತಾರೆ ಎಲ್ಲರೂ ಒಂದೇ ತರ ನೋಡ್ತಾ ಇಲ್ಲ ಅವರಿಗೆ ಅವ್ರ ಜನಕ್ಕೆ ಏನು ಬೇಕೋ ಅವ್ರು ಮಾಡ್ಕೋತಾರೆ ಅವರು ಜಾತಿ ರಾಜಕಾರಣ ಮಾಡ್ಕೊಂಡು ಮಾಡ್ತಾ ಇದ್ದಾರೆ ನಮ್ಮ ಹಿಂದೂಗಳು ಏನು ಮಾಡ್ತಾವ್ರೆ ಅಂದ್ರೆ ಅವ್ರ ಬರು ಪಲಿ ಪಸು ಆಯ್ತಾ ಇದಾರೆ ಅವರು ಕೊಟ್ಟಂತ ಗ್ಯಾರಂಟಿಗೆ ಯಾರು ಕರೆಕ್ಟ್ ಆಗಿ ನೋಡ್ತಾ ಇಲ್ಲ ಅವರು ಅವ್ರು ನಮ್ಮ ಈಗ ಮೋದಿ ಅವರವರಲ್ಲ ಅವ್ರ ಗ್ಯಾರಂಟಿ ಸರಿ ನಮ್ಮ ಪ್ರಕಾರ ಎಲ್ಲರೂ ಒಂದೇ ಸಮ ನೋಡ್ತಾರೆ ಅದರಿಂದ ನಾವು ಇದನ್ನ ಮಾಡ್ಬಿಟ್ರು ಮೇಡಮ್ ಅವರೇ ಈಗ ಈ ನಡುವೆ ಹಿಂದೆ ಇರಲಿಲ್ಲ ಇದು ಈಗ ಬಂದು ಇದು ಜಾತಿನ ಹಿಂಗಡಿಸ್ಬಿಟ್ರು ಅದು ತಪ್ಪಲ್ವಾ ಎಲ್ಲ ಒಂದೇ ಆಗಿರ್ಬೇಕು ರಾಮನಗರದ ಜಿಲ್ಲೆಯಲ್ಲಿ ಎಂಎಲ್ಎಗಳು ಆಲ್ಮೋಸ್ಟ್ ಆಲ್ ಇರೋದು ಕಾಂಗ್ರೆಸ್ ಅವರು ಸೊ ನಿಖಿಲ್ ಕುಮಾರ್ ಸ್ವಾಮಿಗೆ ಗೆಲುವು ಸ್ವಲ್ಪ ಕಷ್ಟ ಅಂತ ಅನ್ಸುತ್ತೆ ಯಾವುದೇ ಕಾರಣಕ್ಕೂ ಇಲ್ಲ ಮೇಡಮ್ ಎದ್ದೇ ಗೆಲ್ತಾರೆ 20-25,000 ಗೆಲ್ಸ್ತೀವಿ ಓಕೆ ಸರ್ ಸರ್ ನಮಸ್ತೆ ಸರ್ ನಮಸ್ತೆ ಸರ್ ನಿಖಿಲ್ ಕುಮಾರ್ ಸ್ವಾಮಿ ವರ್ಸಸ್ ಸಿಪಿ ಯೋಗೇಶ್ವರ್ ನಿಖಿಲ್ ಕುಮಾರ್ ಸ್ವಾಮಿ ಗೆಲ್ತಾರೆ ಬಟ್ ನಾವು ಯಾವುದೇ ಪಕ್ಷದ ಕಾರ್ಯಕರ್ತ ಅಲ್ಲ ದೇವೇಗೌಡರು ಮತ್ತು ಕುಮಾರ್ ಸ್ವಾಮಿ ಅವರ ಅಭಿಮಾನಿ ನಾನು ಒಂದು 32,000 ವರ್ಷದಿಂದ ಮತ ಆಗ್ತಾ ಬರ್ತಾ ಇದ್ದೀನಿ ಕರ್ನಾಟಕ ರಾಜ್ಯಕ್ಕೆ ದೇವೇಗೌಡರು ಅಂತ ಕೊಟ್ಟಂಥ ಕೊಡುಗೆನ ಅದರಲ್ಲೂ ರೈತರಿಗೆ ವಿಶೇಷವಾಗಿ ಯಾವ ರಾಜಕಾರಣಿನೂ ಕೊಟ್ಟಿಲ್ಲ ಯಾಕೆಂದರೆ 1983 ನಾನು ಗಮನಿಸ್ತಾ ಬಂದಿದ್ದೀನಿ ಅವ್ರು ಕೊಟ್ಟಂಥ ನೀರಾವರಿ ಯೋಜನೆಗಳು ಉತ್ತರ ಕರ್ನಾಟಕ ಇರ್ಬೋದು ಕೃಷ್ಣ ಎರಡದಂಡೆ ಇರ್ಬೋದು ಬಲದಂಡೆ ಇರ್ಬೋದು ನಾರಾಯಣಪುರ ಎರಡದಂಡೆ ಇರ್ಬೋದು ಬೆಂಗಳೂರಿಗೆ ಇವತ್ತು ನೀರು ಕುಡಿತಾದರೆ ಅಂದರೆ 9 TMC ಅವ್ರು ಪ್ರಧಾನಿಯಾಗಿದ್ದಾಗ ಸ್ಯಾಂಕ್ಷನ್ ಮಾಡಿಸಿದ್ರು ಆ ನೀರು ಏನಾರು ಕೊಟ್ಟಿಲ್ಲ ಅಂತಂದರೆ ಇವತ್ತು ಬೆಂಗಳೂರಲ್ಲಿ ಯಾವುದೇ ಕಾರಣಕ್ಕೂ ಹೊರಗಡೆಯಿಂದ ಬಂದವರು ವಾಸ ಮಾಡೋಕ್ಕಾಗ್ತಾ ಇರಲಿಲ್ಲ ಜೊತೆಗೆ ನಮ್ಮಲ್ಲಿ ಇಗ್ಲೂರು ಬ್ಯಾರೇಜ್ ಹೇಳಿದ್ರಲ್ಲ ಅದು ಎಪ್ಪ ವೀರೇಂದ್ರ ಪಾಟೀಲ್ ಕಾಲದಲ್ಲಿ ಓಪನ್ ಆದ್ರೂ ಕೂಡ 1983 ತನಕ PW ಮಿನಿಸ್ಟರ್ ಆಗೋ ತನಕ ದೇವೇಗೌಡರು ಅದು ಹಂಗೆ ನಿಂತಿತ್ತು ಅದು ಬಂದಾದ್ಮೇಲೆ ಅದು ಕಾಯಕಲ್ಪ ಕೊಟ್ಟರು ಆ ಟೈಮಲ್ಲಿ ಅವರು ರಾಮಕೃಷ್ಣ ಹೆಗಡೆ ಮುಖ್ಯಮಂತ್ರಿ ಆಗಿರಬೇಕಾದ್ರೆ ದೇವೇಗೌಡರು ಅವಾಗ ನೀರಾವರಿ ಸಚಿವರಾಗಿದ್ದರು ಆಗ ಹಣ ತಂದು ಅದನ್ನು ಬ್ಯಾರೇಜ್ ಓಪನ್ ಮಾಡಿದ್ದು ಇವತ್ತು ಯಾರು ಕ್ರೆಡಿಟ್ ತೊಗೋಬೋದು ಆದರೆ ದೇವೇಗೌಡರು ನೀರಾವರಿಗೆ ಕೊಟ್ಟಂಥ ಕೊಡುಗೆನ ಇಡೀ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಒಬ್ಬ ಮುಖ್ಯಮಂತ್ರಿ ಕೊಟ್ಟಿಲ್ಲ ಓಕೆ ಯೋಗೇಶ್ವರ್ ಅವರನ್ನು ಕೂಡ ಭಗೀರಥ ಅಂತ ಕರೀತಾರೆ ಸರ್ ಇಲ್ಲ ಅವರು ಕೆಲಸ ಮಾಡಿಲ್ಲ ಅಂತ ಯಾರು ಹೇಳಲ್ಲ ಅವರು ಕೂಡ ಮಾಡಿದ್ದಾರೆ ಆದರೆ ಅವರು ಸತತವಾಗಿ ಗೆಲ್ಸ್ತಾ ಬಂದ್ರು ಮನೆಯಲ್ಲಿ ತಂದೆ ಆದರೂ ಮಕ್ಕಳು ಸಾಕಲೇಬೇಕು ಅವನು MLA ಆದಷ್ಟು ಅಷ್ಟೋ ಇಷ್ಟೋ ಕೆಲಸ ಮಾಡಿದ್ದಾರೆ ಇಲ್ಲ ಅಂತ ಹೇಳ್ತಾ ಇಲ್ಲ ಅವ್ರು ಈ ಪಕ್ಷದಿಂದ ಆ ಪಕ್ಷಕ್ಕೆ ಯಾವ ಕಡೆ ದುಡ್ಡು ಕೊಡ್ತಾರೆ ಆ ಕಡೆ ಹೋಯ್ತಾ ಇರ್ತಾರೆ ಈಗ ನಾವೇ ಸೀಟ್ ಕೊಡ್ತಿದ್ವು JDS ಕೊಡ್ತೀನಿ ಬೇಡ ಅಂದ್ರು ಇನ್ನೊಂದು ರಾತ್ರಿ ಇದ್ರೆ BJPಲೇ ಕೊಡ್ತಾ ಇದ್ರು ಅವ್ರು ಅಷ್ಟು ಮುಂಚೆ ಓಡಬೇಕಾದ ಅವಶ್ಯಕತೆ ಇರಲ್ಲ ಅವ್ರಿಗೂ ಗೊತ್ತಿಲ್ಲ ಇನ್ನು ಕಾದಿದ್ರೆ ಎಲೆಕ್ಷನ್ ಯಾವುದೇ ಕಾರಣಕ್ಕೂ ಇಲ್ಲ ಮೇಡಮ್ ನಾವೇ ಬಿಡ್ತಿರಲಿಲ್ಲ ಅವ್ರ ಪಕ್ಷ ಹತ್ರ ಇನ್ನು ಒಂದಿನ ಕಾದಿದ್ರೆ ಅವ್ರ ಪಕ್ಷ ಹತ್ರ ನಿಂತ್ಕೊಂಡಿದ್ರೆ ನಾವೇ ಓಟ್ ಹಾಕ್ತಿದ್ದು ಅವ್ರಿಗೆ ಯಾಕೆ ನಮ್ಗೆ ಗೊತ್ತಿತ್ತು ಅವರು ಪಕ್ಷ ಹತ್ರ ನಿಂತಿದ್ರೆ ನಾವು ಕುಮಾರಸ್ವಾಮಿ ಹೊಡೆದೋಗ್ತಿತ್ತಲ್ವಾ ಸರ್ ಪಕ್ಷ ಕಾರಣಕ್ಕೂ ಇಲ್ಲ ಮೇಡಮ್ ಯೋಗೇಶ್ವರ್ ಗೆಲ್ತಿದ್ರು ಪಕ್ಷ ಹತ್ರ ನಿಂತಿದ್ರೆ ನಾವೇ ಓಟ್ ಹಾಕುವ ಅವ್ರಿಗೆ ಸರ್ ನಾನು ನಿಮ್ಮ ಹತ್ರ ಮಾತಾಡ್ತಾ ಇದ್ದೆ ಈ ವಿಚಾರ ಏನು ಅಂತಂದ್ರೆ ಒಂದ್ ನಿಮಿಷ ನಿಮ್ಮ ಹತ್ರ ಮಾತಾಡ್ತಿದ್ದೆ ವಿಚಾರ ಏನು ಅಂತಂದ್ರೆ ನಿಖಿಲ್ ಕುಮಾರ್ ಸ್ವಾಮಿ ವರ್ಸಸ್ ಸಿಪಿ ಯೋಗೇಶ್ವರ್ ಜಿದ್ದಾಜಿದ್ದಿ ಫೈಟ್ ಬೀಳುತ್ತಾ ಅಂತ ಖಂಡಿತ ಇದೆ ಇಲ್ಲ ಅಂತ ಹೇಳೋಕ್ಕಾಗೋದಿಲ್ಲ ಯಾರನ್ನು ಕಡೆಗಣಿಸೋಕ್ಕಾಗೋದಿಲ್ಲ ಜಿದ್ದಾಜಿದ್ದಿ ಫೈಟ್ ಇದೆ ಆದರೆ ಜನಗಳು ಏನು ಮಾಡ್ತಾರೆ ಸೂಕ್ಷ್ಮ ಮತದಾರರು ಚನ್ನಪಣ್ಣ ತಲಕಲ್ಲಿ ಅವ್ರಿಗೆಲ್ಲ ಗೊತ್ತು ಯಾರಿಗೆ ಹಾಕಬೇಕು ಯಾರು ಬಿಡಬೇಕು ಅಂತ ಹೇಳ್ಬಿಟ್ಟು ಅವರು ಅದು ಚಲಾಯಿಸ್ತಾರೆ ಮತ್ತೆ ಚಲಾಯಿಸ್ತಾರೆ ಎಷ್ಟು ಲೀಡಿಂದ ಗೆಲ್ಬೋದು ಸರ್ ಲೀಡ್ ಹೇಳೋಕ್ಕಾಗೋದಿಲ್ಲ ಎಷ್ಟು ಲೀಡು ಅಂತ ಹೇಳೋಕ್ಕಾಗೋದಿಲ್ಲ ಯಾಕೆಂತಂದ್ರೆ ಚುನಾವಣೆ ಅಂತ ಅನ್ನೋದು ಒಂದು ಇದ್ರ ಮೇಲೆ ನಿಂತಿರ್ತದೆ ಅವ್ರ ಕಾರ್ಯ ಅವ್ರು ಕೊಟ್ಟಿರುವಂಥ ಕೊಡುಗೆಗಳು
ನಮ್ಮ ಚನ್ನಪಣ್ಣದಲ್ಲಿ ಗೆಸ್ಟ್ ಕೊಡಿಗೆ ಕೊಟ್ಟಿದ್ದಾರೆ. ಈಗ ಸತ್ಯಗಲ ಪ್ರಾಜೆಕ್ಟ್ 570 ಕೋಟಿ ಪ್ರಾಜೆಕ್ಟ್ ಮಾಡಿದ್ದಾರೆ ಅವರು. ಸತ್ಯಗಲ ಪ್ರಾಜೆಕ್ಟು ಅದು ಸುಮ್ ಸುಮ್ಮನೆ ಆಗಲ್ಲ, ಯಾವುದೇ ಒಂದು ಪ್ರಾಜೆಕ್ಟ್ ಮಾಡಬೇಕಾದ್ರೆ ಅಪ್ರೂವಲ್ ತಗೊಂಡು ಮಾಡಬೇಕು. ಅವರು ಮುಖ್ಯಮಂತ್ರಿ ಆಗಿದ್ದ ಕಾಲದಲ್ಲಿ ಆ ಪ್ರಾಜೆಕ್ಟ್ ಕೊಟ್ಟಿದ್ದಾರೆ, ಅದೇನಾರು ಆಯಿತು ಅಂತಂದರೆ ಇಡೀ ರಾಮನಗರ ಜಿಲ್ಲೆಗೆ, ರಾಮನಗರ ಜಿಲ್ಲೆ ಕಣ್ವ ಇರ್ಬೋದು, ಮಂಚಿಂಬೆಳೆ ಡ್ಯಾಮ್ ಇರ್ಬೋದು, ವಜಿಗುಡ್ಡೆ ಯಾವುದಿದೆ, ಆ ವಜಿಗುಡ್ಡೆ ಇದೆಯಲ್ಲ, ಅದೆಲ್ಲ ಆಯಿತು ಅಂದರೆ ಇಡೀ ರಾಮನಗರ ಸುಭಿಕ್ಷವಾಗಿರ್ತದೆ. ಓಕೆ, ಇಲ್ಲಿನವರು ವರ್ಸಸ್ ಹೊರಗಿನವರು ಎನ್ನುವಂತ ಮಾತು ಕೇಳಿ ಬರ್ತಾ ಇದೆ ಸರ್. ಏನಿಲ್ಲ, ಅವರು ಕೂಡ ಇಲ್ಲಿ ಇದು ಕರ್ನಾಟಕದವರು, ಯಾಕೆಂದರೆ ವಯನಾಡ್ ಇವನು ರಾಹುಲ್ ಗಾಂಧಿ ಬಂದು ಇಲ್ಲಿ ನಿಂತ್ಕೊಂಡು ಗೆಲ್ಲಿಲ್ವಾ, ಮತ್ತೆ ಈಗ ಪ್ರಿಯಾಂಕಾ ಗಾಂಧಿ ನಿಲ್ಲಿಸ್ತಿದ್ದಾರೆ, ಅದನ್ನು ಕೂಡ ಹೇಳ್ತಾರೆ ಕುಟುಂಬ ರಾಜಕೀಯ ಅಂತ. ಡಿ ಕೆ ಶಿವಕುಮಾರ್, ಡಿ ಕೆ ಸುರೇಶ್ ಏನು ಬೇರೆ ಬೇರೆ ಅಪ್ಪನ ಮಕ್ಕಳು, ಅವರು ಒಂದೇ ಅಪ್ಪನ ಮಕ್ಕಳು ತಾನೆ, ಅವರ ಫ್ಯಾಮಿಲಿ ರಾಜಕೀಯ ಅಂತ ಹೇಳ್ತಾರೆ, ಅವರಿಬ್ಬರು ಒಂದೇ ಅಪ್ಪನ ಮಕ್ಕಳಲ್ವಾ. ಇವಾಗ ವಯನಾಡ್ಗೆ ಹೋಗಿ ಎಲ್ಲ ಇಲ್ಲಿಂದ್ಕೊಂಡು ಗೆಲ್ತಿದ್ದಾರೆ ಯಾರು, ರಾಹುಲ್ ಗಾಂಧಿ ಅವರು, ಯಾಕೆ ಅಲ್ಲೇ ನಿಂತ್ಕೋಬೋದಾಗಿತ್ತಲ್ಲ, ಅವ್ರ ಕ್ಷೇತ್ರ ಇರಲಿಲ್ವಾ, ರಾಯಬೇರೆಯಲ್ಲಿ ಅವ್ರು ಹುಟ್ಟಿರೋದಲ್ಲಿ ರಾಯಬೇರೆಲ್ಲಿ ನಿಂತ್ಕೊತಾರೆ. ಸೊ ಹಂಗೆ ಅವ್ರು ಇಲ್ಲಿ ಕರ್ನಾಟಕದಲ್ಲಿ ಎಲ್ಲಬೇಕಾದ್ರು ನಿಂತ್ಕೊಬೋದು, ಅದಿರೋದೇ ಆ ಥರ ಪ್ರಜಾಪ್ರಭುತ್ವದಲ್ಲಿ ಎಲ್ಲಬೇಕಾದ್ರು ನಿಂತ್ಕೊಂಡು ಗೆಲ್ಬೋದು, ಇವ್ರು ಬೇಕಾದ್ರೆ ಕಾಶ್ಮೀರ್ಕೊಂಡು ನಿಂತ್ಕೊಂಡು ಗೆಲ್ಬೋದು. ಆ ಥರ ಇದೆ ಸರ್. ನೀವೇನು ಹೇಳ್ತಾ ಮೇಡಮ್, ಈ ಸೋನಿಯಾ ಗಾಂಧಿ ಅವರು ಎಲ್ಲಿಯವರು, ಇಟಲಿಯವರು, ಅವ್ರು ಬಂದು ರಾಜಕೀಯ ಮಾಡ್ತಾ ಇಲ್ವಾ, ನಮ್ಮೂರು ಸೊಸೆ ನಮ್ಮ ದೇಶಕ್ಕೆ ಸೊಸೆನಲ್ವಾ, ಅವ್ರು ರಾಜಕೀಯ ಮಾಡ್ತಾ ಇಲ್ವಾ, ಮಾಡ್ತಿರ್ತಾನೆ. ಈಗ ಹಂಗೆ ಈಗ ಮಠಗಳಲ್ಲಿ ಮಕ್ಕಳು ಓದಿಸಿ ಕಳಿಸ್ತಾರೆ, ಆ ಕಡೆ ರಾಜ್ಯದವರು ಈ ಕಡೆ ರಾಜ್ಯದ ಅಂತ ತರತಮ್ಯ ಮಾಡ್ತಾರೆ. ನಮಗೇನು ಬೇಕಾಗಿರೋದು, ನಮ್ಗೆ ಒಳ್ಳೇದು ಮಾಡೋದು ಬೇಕು, ಯಾವ ರಾಜ್ಯದವ್ರು ಆಗಲಿ ಹತ್ತನೇ ನಾವು ನೋಡೋದು. ಈಗ ನೀವು ಬೇರೆ ಊರವರು, ನಮ್ಮೂರು ಅನ್ಕೋತೀವಿ ನಮ್ಮೂರು ಬಂದಾಗ. ಆ ಥರ ಮೇಡಮ್ ಅವರೇ, ಕುಮಾರಸ್ವಾಮಿ ಅವರು ನಮ್ಮ ರಾಮನಗರ ಜಿಲ್ಲೆ ಮಾಡಿ ಅಭಿವೃದ್ಧಿ ಮಾಡಿದ್ರು, ಹಿಂದಿನಿಂದ ಯಾಕೆ ಮಾಡಿರಲಿಲ್ಲ? ಹ್ಞೂ, ಯಾಕೆ ಮಾಡಲಿಲ್ಲ? ಇವರು ಮಾಡಿದ್ರು, ಇವರು ಆದಷ್ಟು ಮಾಡಿದ್ರು, ಸಾಲ ಮನ್ನಾ ಮಾಡಿದ್ರು, ಅಭಿವೃದ್ಧಿ ಮಾಡಿದ್ರು. ಈಗೊಂದ್ಸಲ ಸಿ ಪಿ ಯೋಗೇಶ್ವರ್ ಅವರಿಗೆ ಒಂದ್ಸಲ ಅಧಿಕಾರ ಕೊಟ್ಟು, ಅವರು ಮಾಡವ್ರೆ ಮೇಡಮ್ ಅವ್ರೆ, ಅವ್ರು ಮಾಡವ್ರೆ. ಏನು ನೀರಾವರಿ ದೇವೇಗೌಡರು ಮಾಡಿದ್ರು, ಕಟ್ಟೆ ಕಟ್ಟಿದ್ರು ಅವರು, ಇವರು ನೀರನ್ನ ಬಿಟ್ಕೊಟ್ಟವ್ರು ಅಷ್ಟೇ ಅಲ್ವಾ, ಅವರು ಮಾಡವ್ರೆ. ಮೇನು ಇವ್ರ ಯೋಗೇಶ್ವರ್ ಅವರು ಅವ್ರಿಗೆ ಹೋಗಿ ಸರ್ಕಾರದಲ್ಲಿ ಕೈ ಕಟ್ಟಿ ನಿಂತ್ಕೊಂಡು ಮಾಡಿಸ್ಬೇಕು. ಕುಮಾರಸ್ವಾಮಿ ಹಂಗಿಲ್ಲ, ಕೇಂದ್ರ ಮಂತ್ರಿ ಇವತ್ತು ಬೇಕು ಅಂದ್ರೆ ಒಂದು ಗಂಟೆಲಿ ಆರ್ಡರ್ ಮಾಡ್ತಾರೆ, ಇವ್ರ ಕೆಲ ಆ ಕೆಲಸ ಆಗಲ್ಲ ಮೇಡಮ್, ಅವರು ಮಾಡ್ತಾರೆ.